ನಮಸ್ಕಾರ ವೀಕ್ಷಕರೇ, ಇದು ಸವಿರ್ಜಿಯ ಸೊಬಗು. ನಾವು ನಿಮ್ಗೆ ಇವತ್ತಿನ ದಿನ ಭಾಳ ಮಸ್ತಾಗಿ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಪಲ್ಯ ದಪ್ಪ ಮೆಣಸಿನ್ಕಾಯಿ ಹೆಂಗೆ ಮಾಡೋದಂತ ನಿಮ್ಗೆ ನಮ್ಮ ಇವತ್ತಿನ ವಿಡಿಯೋದಾಗ ಮಾಡಿ ತೋರಿಸಿದ್ವಿ. ಈ ಪಲ್ಯ ನೀವು ಭಾಳ ಇಷ್ಟಪಡ್ತೀರಿ, ಯಾಕಂದ್ರೆ ಟೇಸ್ಟ್ ಅಂದ್ರೂ ಭಾರಿ ಬರ್ತದೆ. ನಾರ್ಮಲ್ ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡ್ತಿರ್ತಿರಲಿಲ್ಲ ಆ ಟೈಪ್ ಅಲ್ಲ, ಇದು ಒಂದು ಡಿಫ್ರೆಂಟ್ ಆಗಿನೂ ಐತಿ ಮತ್ತು ಸ್ಪೆಷಲ್ ಟೇಸ್ಟನ್ನು ಕೊಡ್ತತಿ, ಸ್ಪೆಷಲ್ ಆಗಿನೂ ಐತಿ. ಈ ಪಲ್ಯಗೆ ಒಂದು ಡಿಫ್ರೆಂಟ್ ಮಸಾಲೆಯನ್ನು ನಾವು ಯೂಸ್ ಮಾಡಿ ಮಾಡತ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಆ ಮಸಾಲೆ ಮಾಡಿ ಯೂಸ್ ಮಾಡ್ತಾರೆ. ಅದಕ್ಕಿಂತ ಮೊದಲು ನೀವಿಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬಾಜುಬ್ರು ಗಂಟೆ ಮೇಲೆ ಓತ್ರಿ. ಹಂಗೆ ವಿಡಿಯೋಗಳನ್ನ ಅಂದ್ರೆ ನಮ್ಮ ವಿಡಿಯೋಗಳನ್ನ ಬೇರೆದವ್ರಿಗೂ ಶೇರ್ ಮಾಡಿರಿ. ನಾನು ನಿಮ್ಗೆ ಆಗಲೇ ಹೇಳತ್ತಿದ್ದೀನಿ, ನಮ್ಮ ಉತ್ತರ ಕರ್ನಾಟಕದ ಮಂದಿ ಪಲ್ಯಗಳಿಗೆ ಒಂದು ಮಸಾಲೆ ಯೂಸ್ ಮಾಡ್ತಾರಂತ. ಸ್ಪೆಷಲ್ ಆಗಿ ದಪ್ಪ ಮೆಣಸಿನ್ಕಾಯಿಗೆ ಮತ್ತು ಬದನೆಕಾಯಿಗೆ ಮತ್ತು ಚೌಳಿಕಾಯಿಗೆ ಇಂಥದಕ್ಕೆ ಯೂಸ್ ಮಾಡ್ತಾರೆ. ನೀವು ಕೂಡ ಈ ಒಂದು ಮಸಾಲೆ ಯೂಸ್ ಮಾಡ್ಬೋದು. ಆ ಮಸಾಲೆ ಮಾಡೋಕೆ ಫಸ್ಟಿಗೆ ನಾವು ಗುರೆಳು ಅಥವಾ ನೀವೇನು ಹುಚ್ಚಾಳು ಅಂತಿರಲ್ಲ ಅದನ್ನು ತಗೊಳ್ಬೋದು. ಆಮೇಲೆ ಬಿಳಿ ಎಳ್ಳನ್ನು ತಗೋಬೇಕು. ಬಿಳಿ ಎಳ್ಳು ತಗೊಂಡ ನಂತರ ನಿಮ್ಮ ಶೇಂಗಾ ಇಷ್ಟ ಭಾಳ ಏನಿಲ್ಲ, ಕೇವಲ ಮೂರದಾವ, ಮೂರರಿಂದ ಮಸಾಲೆ ಮಾಡ್ಕೊಳ್ಳೋದು. ಫಸ್ಟಿಗೆ ಒಂದು ಪಾತ್ರೆದಾಗ ನೀವು ಇವು ನೈಗಾ ಸೀಡ್ಸ್ ಅಂದ್ರೆ ಗುರೆಳನ್ನು ನೀವು ಹುರಿಬೇಕಾಗತ್ತಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಬಿಳಿ ಎಳ್ಳನ್ನು ಅವನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆ ಬಿಳಿ ಎಳ್ಳು ಸ್ವಲ್ಪ ಕೆಂಪು ಕಲರ್ನಾಗೆ ಟರ್ನ್ ಆಗ್ತಾವೆ, ಅಲ್ಲಿ ತನೂ ನೀವು ಫ್ರೈ ಮಾಡ್ಕೊತಕ್ಕಂಥ ಇಟ್ಕೊರಿ. ನೆಕ್ಸ್ಟ್ ಶೇಂಗಾ ನೀವು ಹುರ್ಕೋಬೇಕಾಗತ್ತಿ. ಶೇಂಗಾ ಸ್ವಲ್ಪ ನೋಡಿ ಹುರ್ಕೊರಿ, ಒಳಗೆ ಹಸಿ ಉಳಿಬಾರ್ದವ. ಆ ರೀತಿಯಾಗಿ ನಿಮ್ಮ ಶೇಂಗಾ ಹುರ್ಕೊಂಡ ತಕ್ಕೊಂಡಿಟ್ಕೋರಿ. ಈಗ ಮೂರು ಮಿಕ್ಸ್ ಮಾಡಿ ಇಟ್ಕೊಂಡಿವಿ. ನೆಕ್ಸ್ಟ್ ಏನು ಭಾಳ ದೊಡ್ಡ ಕೆಲಸ ಇಲ್ಲ, ಜಸ್ಟ್ ಇದನ್ನು ಗ್ರೈಂಡ್ ಮಾಡೋದು. ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿರಿ. ಒಂದು ಸಲಕ್ಕೆ ಅದು ಪೂರ ಸಣ್ಣಾಗಲ್ಲ, ಅದಕ್ಕೆ ಒಂದು ಎರಡು ಮೂರು ಸಲ ಮಾಡಿರಿ. ಸಣ್ಣಾಗಿ ಬರಬ್ಬರಿ ಈ ಒಂದು ಪದ್ದಶಿರಿಯಾಗಿ ನಿಮಗೆ ಗುರೆಳ್ಳು ಮಸಾಲೆ ರೆಡಿಯಾಗಿ ಬರ್ತತಿ. ಇದನ್ನು ಪಲ್ಯ ಹಾಕಿರ ಟೇಸ್ಟ್ ಅಂದರೂ ಅದ್ಭುತ ಅಂದ್ರೆ ಅದ್ಭುತವಾಗಿ ಬರ್ತತಿ. ಇಷ್ಟ ರೆಡಿಯಾಗೈತಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಪಲ್ಯಗಳಿಗೆ ಯೂಸ್ ಮಾಡುವಂಥ ಈ ಒಂದು ಗುರೆಳ್ಳು ಮಸಾಲೆ. ಈಗ ನೆಕ್ಸ್ಟ್ ನಾವು ದಪ್ಪ ಮೆಣಸಿನ್ಕಾಯಿ ಪಲ್ಯಗೆ ಮಾಡ್ಕೋತಾ ಮುಂದೆ ಹೋಗೋಣ. ಅದಕ್ಕೆ ಫಸ್ಟಿಗೆ ನಾವು ದಪ್ಪ ಮೆಣಸಿನ್ಕಾಯಿ ತೊಗೊಂಡೀವಿ. ಅದರಾಗ ಒಂದು ದಪ್ಪ ಮೆಣಸಿನ್ಕಾಯಿದಾಗ ನಾಲ್ಕು ಭಾಗ ಮಾಡಿರಿ. ಅದಾದಮೇಲೆ ಉಳಿದಿದ್ದ ಇಂಗ್ರೀಡಿಯೆಂಟ್ಸ್ ಅದಾವೆ ಇಲ್ಲಿ: ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಹುಣಸಿಕಾಯಿ, ಮತ್ತು ಇಲ್ಲಿ ಜೀರಿಗೆ, ಸಾಸಿವೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇಂಗ್ರೀಡಿಯೆಂಟ್ಸ್ ನಿಯಮನ ನಾನು ಡಿಸ್ಕ್ರಿಪ್ಷನ್ನಾಗ ಕೊಟ್ಟೀನಿ, ಒಂದ್ಸಲ ಚೆಕ್ ಮಾಡಿರಿ ಅಲ್ಲಿನೂ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಿಮ್ಮ ಇಂಗು ಮತ್ತು ಅರಿಶಿನ. ಫಸ್ಟಿಗೆ ಏನು ಮಾಡಬೇಕಾಗಿಲ್ಲ, ಒಂದು ಕಾರುಕಲ್ಲು ತಗೋರಿ. ಕಾರುಕಲ್ನಾಗ ಜೀರಿಗೆ ನೀವು ಸಣ್ಣಂಗೆ ಅರ್ಕೊಳ್ಬೇಕಾಕತ್ತಿ. ಜೀರಿಗೆ ಅದಾದ ಮೇಲೆ ನೀವು ಹಸಿಮೆಣಸಿನ್ಕಾಯಿ, ಉಪ್ಪು ಮತ್ತು ಕರಿಬೇವು ಹಾಕಿ ಸಣ್ಣಂಗೆ ಈಗ ನೀವು ಕುಟ್ಟಬೇಕು. ಇವನ್ನೆಲ್ಲ ಪೂರ ಸಣ್ಣ ಮಾಡಬೇಕು. ಅದಕ್ಕಿಂತ ಮೊದಲು ನೀವು ಬೆಳ್ಳುಳ್ಳಿನೂ ತಗೋರಿ, ಒಂದು ಸ್ವಲ್ಪ ಶುಂಠಿ, ಹುಣಸಿಕಾಯಿ, ಆಮೇಲೆ ಕೊತ್ತಂಬರಿನೂ ಹಾಕಿ ಜಜ್ಕೋಬೇಕಾಕತ್ತಿ. ಈಗ ನೀವು ಪೂರ ಸಣ್ಣ ಮಾಡ್ಕೋಬೇಕು ಅದನ್ನು. ಆರಾಮ್ಸೆ ರೀ, ಬಾಳೆನ ಒಂದು ಸ್ವಲ್ಪ ಕುಟ್ಕೋತಾ ಹೋದ್ರೆ ಸಣ್ಣ ಆಕತಿ. ಯಾಕಂದ್ರೆ ಇಷ್ಟು ಮಿಕ್ಸರ್ಗೆ ಹಾಕಿರೆ ಪೂರ ಪೇಸ್ಟ್ ಆದಂಗೆ ಆಕತಿ, ಬಟ್ ಕಾರುಕಲ್ಲ ಹಾಕಿರೆ ಅದರದೊಂದು ಡಿಫ್ರೆಂಟ್ ಟೇಸ್ಟ್ ಬರ್ತತಿ. ಸ್ವಲ್ಪ ದಪ್ಪ ದಪ್ಪ ಉಳಿದ್ರೂ ಟೇಸ್ಟ್ ಭಾರಿ ಇರ್ತತಿ. ಈಗ ಒಂದು ಪಾತ್ರೆದಾಗ ಎಣ್ಣೆಕಾಯಿ ಹಾಕಿಟ್ರಿ, ಸಾಸಿವೆ ಒಗಿರಿ. ಸಾಸಿವೆ ಆದಾದ್ಮೇಲೆ ಉಳ್ಳಾಗಡ್ಡೆ ಒಗಿರಿ, ಉಳ್ಳಾಗಡ್ಡೆ ಸಣ್ಣಂಗೆ ಕಟ್ ಮಾಡ್ಕೊಂಡಿರ್ತೀರಿ. ಆಮೇಲೆ ಕರಿಬೇವು ಇಷ್ಟ ಹಾಕಿ ಫ್ರೈ ಮಾಡ್ಕೊರಿ. ಉಳ್ಳಾಗಡ್ಡೆ ಕಲರ್ ಸ್ವಲ್ಪ ಚೇಂಜ್ ಆಗಲಿ. ಇದು ಸ್ವಲ್ಪ ಫ್ರೈ ಆದಾದ್ಮೇಲೆ ನೀವು ಆಗಲೇ ಏನು ನಾವು ಜಜ್ಕೊಂಡು ಇಟ್ಕೊಂಡಿರಲಿ ಪೂರ ಮಿಕ್ಸ್ಚರ್, ಆ ಮಿಕ್ಸ್ಚರನ್ನು ಇದ್ರಾಗ ನಾವು ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡಿರಿ, ಒಂದು ಎಕ್ಸ್ಟ್ರಾ ಥಿಂಗ್ ಏನಂದ್ರೆ, ಈ ಫುಡ್ ಡೊಣ್ಣ ಮೆಣಸಿನ್ಕಾಯಿ ಅಥವಾ ದಪ್ಪ ಮೆಣಸಿನ್ಕಾಯಿ ಏನ್ರಿ ಖಾರ ಭಾಳ ಇತ್ತು ಅಂದ್ರೆ ನೀವು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಮೆಣಸಿನ್ಕಾಯಿ ಹಾಕಲು ನಡೀತೈತಿ. ಈಗ ಇಂಗು ಮತ್ತು ಅರಿಶಿನ ಸೇರಿಸಿ ಮಿಕ್ಸ್ ಮಾಡಿರಿ ನಮಗೆ. ಅದಾದಮೇಲೆ ದಪ್ಪ ಮೆಣಸಿನ್ಕಾಯಿ ಏನು ಕಟ್ ಮಾಡ್ಕೊಂಡಿರ್ತಿರಲಿಲ್ಲ ಅವನು ನೀವು ಡ್ರೈ ಫ್ರೈ ಮಾಡ್ಕೋಬೇಕು. ಫಸ್ಟಿಗೆ ಒಂದು ಸ್ವಲ್ಪ ಫ್ರೈ ಆದವು ಅಂದ್ರೆ ಅದರ ಟೇಸ್ಟ್ ಭಾರಿ ಬರ್ತೈತಿ. ಅದಕ್ಕೆ ಸ್ವಲ್ಪ ತಿರುವಾಡ್ರಿ, ಚೆನ್ನಾಗಿ ಪೂರ ಅದನ್ನು ಎಲ್ಲ ಮಸಾಲೆ ಕುಟ್ಕೊಳ್ಳೋಂಗೆ ಮಿಕ್ಸ್ ಮಾಡಿರಿ. ಪೂರ ಮಿಕ್ಸ್ ಆದ್ಮೇಲೆ ನೀವು ನೀರು ಸೇರಿಸ್ಕೋಬೇಕಾಗತ್ತಿ. ನೀರನ್ನು ನೋಡ್ಕೊಂಡು ಹಾಕೋರಿ. ನಿಮ್ಗೆ ಸ್ವಲ್ಪ ಒಳಗಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ನೀರು ಹಾಕೋರಿ, ಇಲ್ಲ ಸ್ವಲ್ಪ ಗಟ್ಟಿ ಇರಲಿ ಅಂದ್ರೆ ಸ್ವಲ್ಪ ಕಡಿಮೆ ನೀರು ಹಾಕೋರಿ. ನೀರು ಹಾಕಿದ ಆದಮೇಲೆ ನೀವು ಬೆಲ್ಲ ಒಗಿಬೇಕು. ಸ್ವಲ್ಪ ಬೆಲ್ಲ ತೊಗೊಂಡಿರ್ತೀವಿ. ಅದಾದಮೇಲೆ ಈಗ ಆಗಲೇ ಮಾಡ್ಕೊಂಡು ಇಟ್ಕೊಂಡಿರಲಿಲ್ಲ ಮಸಾಲೆ, ಅದನ್ನು ಸೇರಿಸ್ಬೇಕು ಮತ್ತು ಮಿಕ್ಸ್ ಮಾಡಬೇಕು. ಪೂರ ಮಿಕ್ಸ್ ಮಾಡಿರಿ ಮಸಾಲೆ ಸೇರಿಸಿ. ಇದಕ್ಕೆ ಕೊಬ್ಬರಿ ಹಾಕೋ ಅವಶ್ಯಕತೆ ಇಲ್ಲ. ಕೊಬ್ಬರಿ ಹಾಕಿನೂ ದಪ್ಪ ಮೆಣಸಿನ್ಕಾಯಿ ಇದೆ
ಮಾಡ್ಬೋದು ಎಣ್ಣೆಗಾಯಿ ಟೈಪ್. ಬಟ್ ಇಲ್ಲಿ ನಾವು ಈ ಮಸಾಲೆ ಹಾಕಿ ಮಾಡತ್ತೀವಿ, ಒಂದು ಡಿಫ್ರೆಂಟ್ ಟೇಸ್ಟ್ ಬಹಳ ಸ್ವಾದಿಷ್ಟವಾಗಿ ಬರ್ತತಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ತಿರುವಾಡಿ ಕುದಿಯಾಕ ಬಿಟ್ಬಿಡ್ರಿ. ಒಂದು 2-3 ನಿಮಿಷ ಕುದಿಲಿದ ಅವಾಗ ಸ್ವಲ್ಪ ತಿರುವಾಡ್ರಿ. ಭಾಳ ಸಿಂಪಲ್ ಆಗಿ ಮಾಡ್ಕೋಬೋದು, ಭಾಳ ಏನು ಕಷ್ಟ ಪಡುವಂಗಿಲ್ಲ, ಭಾಳ ಏನು ತೊಂದರೆ ತಗೊಳಂಗಿಲ್ಲ. ಇದ್ದದ ಸಾಮಾನದಾಗಣ ಆರಾಮ್ ಸಿರಿ ಪದ ಸಿರಿ ಮಾಡ್ಕೊಳ್ಳೋದಂತ ಒಂದು ದಪ್ಪ ಮೆಣಸಿನ್ಕಾಯಿ ಪಲ್ಯ ಅಂತಾನೆ ಹೇಳ್ಬೋದು ನಾವು ಇದಕ್ಕೆ. ಈಗ ನೋಡ್ರಿ ಪೂರ ರೆಡಿ ಆಗಿ ಬಂದತಿ. ಮತ್ತೊಂದ್ಸಲ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ತಿರುವಾಡಿ ಮುಗಿಸಿಬಿಡ್ತೀವಿ. ಇಷ್ಟೇ ಈ ಒಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ದಪ್ಪ ಮೆಣಸಿನ್ಕಾಯಿ ಪಲ್ಯ. ಭಾಳ ಅಂದ್ರೆ ಭಾಳ ಚಲೋ ಆಗೈತಿ, ನೀವು ಒಂದ್ಸಲ ಟ್ರೈ ಮಾಡ್ರಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ನೀವು ರೈಸನ್ನು ತಗೋಬೋದು, ಮತ್ತು ಚಪಾತಿನೂ ತಗೋಬೋದು. ಭಾಳ ಮಸ್ತ್ ಅನಿಸ್ತತಿ ಚಪಾತಿ ಜೊತೆ. ಚಪಾತಿ ನಮ್ಮ ಇಲ್ಲಿ ಪೂರ ಪ್ರೊಸೆಸ್ ತೋರಿಸಿಲ್ಲ ಹೆಂಗೆಂಗೆ ಮಾಡೋದಂತ. ನೀವು ಹೊಸದಾಗಿ ಚಪಾತಿ ಮಾಡೋದು ಕಲಿಯೋರಿದ್ರೆ ಡಿಸ್ಕ್ರಿಪ್ಷನ್ನಾಗ ನಮ್ಮ ಮೊದಲಿನ ವೀಡಿಯೋ ಲಿಂಕ್ ಐತಿ, ಒಂದ್ಸಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಹೋಗಿ ನೋಡ್ಕೊಂಬರ್ರಿ. ಇಫ್ ಹೊಸದಾಗಿ ಅಂದ್ರೆ ಫಸ್ಟ್ ಟೈಮ್ ಚಪಾತಿ ಮಾಡೋದು ಕಲಿಯಾವ್ರಿತ್ರಿ ಅಂದ್ರೆ ಆ ವಿಡಿಯೋ ನಿಮ್ಗೆ ಹೆಲ್ಪ್ ಆಕತಿ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ, ಉತ್ತರ ಕರ್ನಾಟಕದ ದಪ್ಪ ಮೆಣಸಿನ್ಕಾಯಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಮಂದಿ ಯೂಸ್ ಮಾಡುವಂಥ ಒಂದು ಗುರಾಣ ಮಸಾಲ. ಭಾಳ ಇಷ್ಟ ಆಗೈತಿ ಅನ್ಕೊತೀನಿ. ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿರಿ, ಆಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ನಾವು ಮಾಡಿದ ಪ್ರತಿಯೊಂದು ರೆಸಿಪಿನ ಟ್ರೈ ಮಾಡಿ ಪ್ರೀತಿಯಿಂದ ಮನೆ ಮಂದಿ ಅಲ್ಲ ತಿನ್ನಿರಿ ಅಂತ ಹೇಳ್ತಾ ನೆನಪಿರಲಿ. ಇದು ಸವಿರುಚಿಯ ಸೊಬಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್.